ಮಾಜಿ ಸಿಎಂ ಯಡಿಯೂರಪ್ಪ ತಮ್ಮ ಮನೆಯ ಗೇಟ್ ಅನ್ನು ಪ್ಲಾಸ್ಟಿಕ್ ಶೀಟ್ ನಿಂದ ಮುಚ್ಚಿಸಿದ್ದಾರೆ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ತಮ್ಮ ಮನೆಗೆ ಬರೋರ ದೃಶ್ಯವನ್ನು ರೆಕಾರ್ಡ್ ಮಾಡಿಕೊಳ್ಳದಂತೆ ಗೇಟ್ ಗೆ ಕವರ್ ಮಾಡಿದ್ದಾರೆ. ಇಷ್ಟು ವರ್ಷ ಇರದ ಕವರ್ ಗೇಟ್ ಗೆ ಈಗ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೇಳಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್. ಅರುಣ್, ಯಾವ ಕಾರಣಕ್ಕೆ ಈ ಕವರ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ? ಈಗ ಒಂದಂತೂ ಅರ್ಥ ಆಗ್ತಿಲ್ಲ. ಯಡಿಯೂರಪ್ಪನವರು ಇತ್ತೀಚೆಗೆ ಅವರ ಬದಲಾವಣೆಗಳು ಒಂದೊಂದಾಗಿ, ಬಟ್ ಮನೆ ವಿಚಾರದಲ್ಲಿ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ವಿಚಿತ್ರ ಅನಿಸ್ತಾ ಇದೆ. ಇಷ್ಟು ವರ್ಷಗಳಿಂದಲೂ ಕೂಡ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ವರದಿ ಮಾಡೋಕೆ ಎಲ್ಲರೂ ಕೂಡ ತೆರಳುತ್ತಾ ಇದ್ರು, ಬಟ್ ಅವ್ರ ಗೇಟ್ ಅನ್ನ ಇವತ್ತು ಈ ಮಟ್ಟಕ್ಕೆ ಕವರ್ ಮಾಡಿರ್ಲಿಲ್ಲ. ಬಟ್ ಇವತ್ತು ಮಾತ್ರ ಅತ್ಯಂತ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಇಡೀ ಗೇಟ್ಗಳನ್ನ ಕವರ್ ಮಾಡಿದ್ದಾರೆ. ಒಂದು, ಮಾಧ್ಯಮಗಳು ಒಳಗಡೆ ಯಾರ್ಯಾರು ಬರ್ತಾ ಇದ್ದಾರೆ ಏನಿಲ್ಲ, ಅಲ್ಲಿ ಏನಾದ್ರೂ ಕೊನೆಯದಾಗಿ ಗೇಟ್ ನಿಂದ ಆಚೆ ಬರುವಂತ ಸಂದರ್ಭದಲ್ಲಿ ಅವ್ರ ಮನೆ ಆಚೆಗಡೆ ಯಾರನ್ನಾದ್ರೂ ಮಾತಾಡಿಸೋದು, ದೃಶ್ಯಗಳನ್ನ ತಗೊಳೋದು, ಈ ನಿಟ್ಟಿನಲ್ಲಿ ನಡೀತಾ ಇತ್ತು. ಬಟ್ ಅದನ್ನ ಯಾವುದನ್ನು ಕೂಡ ಅವಾಯ್ಡ್ ಮಾಡುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಈ ಕೆಲಸಕ್ಕೆ ಮುಂದಾಗಿದ್ದಾರ, ಅಥವಾ ಯಾವುದಕ್ಕೆ ಈ ಭದ್ರತೆಯನ್ನ ತಗೊಳ್ತಾ ಇದ್ದಾರೆ, ಮಾಧ್ಯಮಗಳನ್ನೇ ಸಂಪೂರ್ಣವಾಗಿ ಅವಾಯ್ಡ್ ಮಾಡೋ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಇಂಥ ಕೆಲಸಕ್ಕೆ ಮುಂದಾಗಿದ್ದಾರ ಗೊತ್ತಾಗ್ತಿಲ್ಲ. ಬಟ್ ಸ್ಪಷ್ಟವಾಗಿ ಅಂತೂ ಒಂದಿದೆ, ಅದು ಮಾಧ್ಯಮಗಳ ದೃಶ್ಯಗಳನ್ನ ಸೆರೆ ಹಿಡಿಯುವುದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಈ ರೀತಿಯಾಗಿ ಗೇಟ್ಗಳಿಗೆ ಹಾಕಿದ್ದಾರೆ. ಆಮೇಲೆ ಒಳಗಡೆ ಬಿಡಬೇಕಾದ್ರೂ ಕೂಡ ನಿಮ್ಗೆ ಗೇಟ್ಗಳನ್ನ ಅರ್ಧ ಓಪನ್ ಮಾಡ್ತಾರೆ ಅಷ್ಟೇ ಬಿಡ್ತಾರೆ, ಸಂಪೂರ್ಣವಾಗಂತೂ ಓಪನ್ ಮಾಡುವಂತ ಸ್ಥಿತಿಯಲ್ಲಿ ಇವತ್ತು ಕಾಣಿಸ್ಲಿಲ್ಲ ದಿವ್ಯ. ಅಲ್ಲ, ಬಿಸಿಲಿದೆ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಹಾಕಿರಬಹುದು ಅಂತಲೂ ಕೂಡ ಯಾಕೆ ಅನ್ಕೊಳ್ಬಾರ್ದು ಅರುಣ್? ನಾನು ಚಾನ್ಸೇ ಇಲ್ಲ ದಿವ್ಯ. ಆ ಗೇಟ್ಗಳನ್ನ ನೀವು ನೋಡ್ತಾ ಇದ್ರೆ ಬಿಸಿಲಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನೀವು ಗೇಟ್ ಅನ್ನ ನೆರಳು ಯಾರಿಗೆ ಬೇಕಾಗಿದೆ ಅಲ್ಲಿ? ಬಿಸಿಲು ಬೀಳೋದೇ ಒಂದ್ ರೀತಿಯಾಗಿ, ಅವ್ರ ಮನೆ ಮುಂದೆ ಸಂಪೂರ್ಣವಾಗಿ ಗಿಡ ಮರಗಳಿದಾವೆ. ಅಲ್ಲಿ ಮಾಧ್ಯಮಗಳ ದೃಶ್ಯಗಳನ್ನ ಸೆರೆ ಹಿಡಿಯೋದು ಅವಾಯ್ಡ್ ಮಾಡಕ್ ಮಾತ್ರ ಇದೆ. ಒಳಗಡೆ ಯಾರು ನಿಂತ್ಕೊಂಡಿದ್ದಾರೆ, ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಯಾರು ಬಂದಿದ್ದಾರೆ, ಅಲ್ಲಿ ಏನಿದೆ, ಆ ದೃಶ್ಯಗಳನ್ನ ನಾವು ಪದೇ ಪದೇ ಸೆರೆ ಹಿಡಿತಾ ಇದ್ವಿ, ಯಾರೆಲ್ಲ ಬಂದ್ರು ಯಾರೆಲ್ಲ ಹೋದ್ರು ಅನ್ನೋದನ್ನ. ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಗೇಟ್ ಕಾರಿನಿಂದ ಇಳಿದ ತಕ್ಷಣ ಗೇಟ್ ನಿಂದ ಒಳಗಡೆ ಹೋದ ತಕ್ಷಣ ಯಾರಿಗೂ ಏನು ಕಾಣಬಾರ್ದು, ಯಾರು ಬಂದ್ರು ಯಾರು ಹೋದ್ರು ಅನ್ನೋದನ್ನ. ಇದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಗೇಟಿಗೆ ಸಂಪೂರ್ಣವಾಗಿ ಇವತ್ತು ಆ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು, ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಶೀಟ್ ಅನ್ನ ಹಾಕಿದ್ದಾರೆ. ಸೊ ಹಾಗಾಗಿ ಇದು ಹೊಸ ಹೆಜ್ಜೆಯನ್ನ ಯಡಿಯೂರಪ್ಪನವರು ಇಟ್ಟಿದ್ದಾರೆ, ಮಾಧ್ಯಮಗಳನ್ನ ಅವಾಯ್ಡ್ ಮಾಡೋಕೆ ಅಂತಾನೆ ಅರ್ಥ ಆಗತ್ತೆ ದಿವ್ಯ. ಅಲ್ಲ, ಪರ್ದೆ ಹಾಕಿದ್ರೆ ಏನಂತೆ, ಆ ಮೂಲಕನೆ ಹೋಗ್ಬೇಕು ಬಂದವರು, ಆ ಮೂಲಕನೆ ಹೊರಗೆ ಬರ್ಬೇಕಲ್ವಾ, ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯನಾ? ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗೆ.